ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ನಾನು ಸುಮಾರು 13 ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಯಾಕೆ ಈ ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈ ಎಲ್ಲ ಸ್ಟಾಕ್ಗಳು ಕೂಡ 2022 ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ ಇನ್ವೆಸ್ಟರ್ಸ್ಗೆ. ಹಾಗೆ ನಿಮ್ಗೆ ಅನಿಸ್ಬೋದು, ಚೆನ್ನಾಗಿ ಪರ್ಫಾರ್ಮ್ ಮಾಡಿ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ, ಓಕೆ, ಅದರಲ್ಲಿ ಏನಿದೆ ವಿಶೇಷ ಅಂತ. ನಾವು ಅದರಲ್ಲಿರುವಂತಹ ವಿಶೇಷತೆಯನ್ನು ನೋಡೋದಾದ್ರೆ, ನಮ್ಮ ಓವರ್ಆಲ್ ನಿಫ್ಟಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. ನೀವಿಲ್ಲಿ ಬರೀ 4.33% ಅಪ್ ಆಗಿದೆ ಅಥವಾ 751 ಪಾಯಿಂಟ್ಸ್ ಅಪ್ ಆಗಿದೆ. ಅದು ನಮ್ಮ ಓವರ್ಆಲ್ ಇಂಡಿಯನ್ ಮಾರ್ಕೆಟ್ ಅನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಇಂಡೆಕ್ಸ್, ಈ ತರದ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಹಾಗೆ ಅದರ ಮಧ್ಯೆ ಅಪ್ಸ್ ಅಂಡ್ ಡೌನ್ಸ್ ಅನ್ನ ನೋಡಬಹುದು, ಯಾವ ರೀತಿ ವೊಲಟೈಲ್ ಮಾರ್ಕೆಟ್ ಇವತ್ ಈ ವರ್ಷದ ಮಾರ್ಕೆಟ್ ಅಂತ ಅನ್ನೋದನ್ನ. ಇಂಥ ವೊಲಟೈಲ್ ಮಾರ್ಕೆಟ್ ಅಲ್ಲೂ, ಅದರಲ್ಲೂ ಅನ್ಸರ್ಟೈನ್ ಮಾರ್ಕೆಟ್ ಕಂಡೀಷನ್ ಅಲ್ಲೂ ಕೂಡ ಈ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ನಾನು ಇಲ್ಲಿ 50%ಗಿಂತ ಜಾಸ್ತಿ ಕೊಟ್ಟಿರುವಂತಹ ಸ್ಟಾಕ್ಗಳನ್ನ ಮಾತ್ರ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ಸ್ಟಾಕ್ಗಳಿದಾವೆ, 20-30-40% ಕೊಟ್ಟಿರುವಂತಹ ಸ್ಟಾಕ್ಗಳು ಕೂಡ. ಜಸ್ಟ್ ನಾನಿಲ್ಲಿ ಮೋರ್ ದನ್ 50% ಯಾವ್ಯಾವ ಕೊಟ್ಟಿದ್ದಾವೆ ಅಂತಹ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳು, ಯಾವ್ದೋ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲ. ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಆಗಾಗ 50%, 100%, 200%, 300% ರಿಟರ್ನ್ ಕೂಡ ಸಿಗ್ತಾ ಇರುತ್ತೆ. ಬಟ್ ಇಲ್ಲಿ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಒಂದು ವರ್ಷದಲ್ಲಿ, ಅದರಲ್ಲೂ ವೊಲಟೈಲ್ ಮಾರ್ಕೆಟ್ ಅಲ್ಲಿ ಈ ತರದ ರಿಟರ್ನ್ಸ್ ಸಿಗೋದು ಇನ್ವೆಸ್ಟರ್ಸ್ಗೆ ಒಳ್ಳೆ ಸುದ್ದಿ. ಸೊ ಹಾಗಾಗಿ ಈ ಸ್ಟಾಕ್ಗಳನ್ನ ಕವರ್ ಮಾಡ್ತಾ ಇದ್ದೀನಿ. ಈ ಸ್ಟಾಕ್ಗಳಲ್ಲಿ ಈ ವರ್ಷನೂ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇರ್ಬೋದಾ ಅನ್ನೋದನ್ನ ಕೂಡ ನಾನು ನನ್ನ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಆ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ನಾನು ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ನಿಮ್ಗೆ. ನೀವು ಫರ್ದರ್ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ಅನ್ನ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ. ಆಸ್ ಎಜುಕೇಶನಲ್ ಪರ್ಪಸ್ ಈ ಸ್ಟಾಕ್ ಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಮೊದಲನೇ ಸ್ಟಾಕ್ ನೋಡೋದಾದ್ರೆ ಅದಾನಿ ಪವರ್. ಸೊ ನಿಮ್ಗೆಲ್ರಿಗೂ ಗೊತ್ತು, ಅದಾನಿ ಗ್ರೂಪ್ ನ ಸ್ಟಾಕ್ಗಳು ಹೇಗೆ ರ್ಯಾಲಿಯನ್ನ ಹೋಗ್ತಾ ಇದಾವೆ ಕಳೆದ 2 ವರ್ಷದಿಂದ ಅಂತ. ಸೊ 2022 ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿರುವಂತ ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. 201% ರಿಟರ್ನ್ ಅನ್ನ ಕೊಟ್ಟಿದೆ ಈ ಸ್ಟಾಕ್. ನಾನು ಅವಾಗ್ಲೇ ಹೇಳಿದೆ, ಲಾರ್ಜ್ ಕ್ಯಾಪ್ ಕಂಪನಿಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರೋದು ನಾನು. ಸೊ ಅದರಲ್ಲಿ ನೀವಿಲ್ಲಿ ನೋಡಬಹುದು, 1.15 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಈಗ ಅದರ ಹೈ ಇಂದ ಈಗಲೂ ಕೂಡ ಅರೌಂಡ್ 30% ಡೌನ್ ಇದೆ ಸ್ಟಾಕ್. ನೋಡಬಹುದು, ಮುಂಚೆ ಇನ್ವೆಸ್ಟ್ ಮಾಡಿರೋರಿಗೆ ಈಗ 30% ಡೌನ್ ಆದ್ರೂ ಕೂಡ ಈಗಲೂ 200% ರಿಟರ್ನ್ ಕೊಟ್ಟಿದೆ ಈ ಸ್ಟಾಕ್. ಸೊ ಹಾಗಾಗಿ ನಾವು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿದಾಗ ಒಳ್ಳೆ ಸ್ಟಾಕ್ಗಳು ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ. ನಾನಂತೂ ಅದಾನಿ ಗ್ರೂಪ್ ನ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಈ ಕಂಪನಿಯ ರಿಸಲ್ಟ್ ಅನ್ನ ಹೇಗಿದೆ ಅನ್ನೋದನ್ನ ಇನ್ನೇನು ನೆಕ್ಸ್ಟ್ ಅನದರ್ ವೀಕ್ ಆರ್ 15 ಡೇಸ್ ಅಲ್ಲಿ ರಿಸಲ್ಟ್ ಗಳು ಶುರುವಾಗುತ್ತೆ. ಸೊ ಆಗ ಅಬ್ಸರ್ವ್ ಮಾಡಿ ಅದರ ನಂತರ ಮುಂದಿನ ಡಿಸಿಷನ್ ತಗೊಳ್ಳಿ. ಸೊ ಹಾಗೆ ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಲ್ಮೋಸ್ಟ್ 2010 ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಇರಲಿಲ್ಲ. ಬಟ್ 2020 ಅಂತೂ ರಾಕೆಟ್ ತರ ಮೇಲೆ ಹೋಗ್ತಿದಾವೆ ಅದಾನಿ ಗ್ರೂಪ್ ನ ಎಲ್ಲ ಶೇರ್ಗಳು ಕೂಡ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದೀರಿ ಅಂತಂದ್ರೆ ಸ್ಟಡಿ ಮಾಡಬಹುದು. ಹಾಗೆ ರಿಟರ್ನ್ಸ್ ಬರ್ತಾ ಇದೆ, 1 ವರ್ಷದಲ್ಲಿ 200% ರಿಟರ್ನ್ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಸ್ಟಾಕ್ ಅಲ್ಲಿ ಎಂಟರ್ ಆಗಕ್ ಹೋಗ್ಬಾರ್ದು. ನಾವು ಆ ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ, ಹಾಗೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ನಮ್ಗೆ ನಂಬಿಕೆ ಇದೆಯಾ ಅಂತ ಸಮಯದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು. ಯಾಕಂದ್ರೆ ನಾವು ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ ಅಂತಂದ್ರೆ ಆ ಕಂಪನಿಯ ಓನರ್ಶಿಪ್ ಅನ್ನ ತಗೊಳ್ತಾ ಇದೀವಿ ಅಂತ. ನಾವು ಒಂದು ಮೊಬೈಲ್ ತಗೊಳಕಾಗ್ಲಿ ಅಥವಾ ಬೇರೆ ಯಾವುದೋ ಒಂದು ಗ್ಯಾಜೆಟ್ಸ್ ನ ತಗೊಳಕ್ಕೆ ಎಷ್ಟು ರಿಸರ್ಚ್ ನ ಮಾಡ್ತೀವಿ, ಯಾವ್ದು ಚೆನ್ನಾಗಿದೆ, ಯಾವ ಫೀಚರ್ ಯಾವ ಫೋನ್ ಅಲ್ಲಿ ಚೆನ್ನಾಗಿದೆ ಅಥವಾ ಯಾವ ಗ್ಯಾಜೆಟ್ಸ್ ಅಲ್ಲಿ ಯಾವ ಫೀಚರ್ ಚೆನ್ನಾಗಿದೆ ಅಂತ ತುಂಬಾ ರಿಸರ್ಚ್ ಅನ್ನ ಮಾಡ್ತೀವಿ. ಸೊ ಅಷ್ಟೆಲ್ಲ ನಾವು ಒಂದು ಮೊಬೈಲ್ ಫೋನ್ ನ ತಗೊಳ್ಳಿಕ್ಕೆ ಅಷ್ಟೆಲ್ಲ ರಿಸರ್ಚ್ ನ ಮಾಡುವಾಗ, ನಾವು ಒಂದು ಸ್ಟಾಕ್ ಅಲ್ಲಿ ಆ ಕಂಪನಿಯ ಓನರ್ಶಿಪ್ ಅನ್ನ ತಗೊಳ್ಳುವಾಗ ಕೂಡ ಅದಕ್ಕಿಂತ ಹೆಚ್ಚಿಗೆ ರಿಸರ್ಚ್ ಅನ್ನ ಮಾಡ್ಬೇಕಾಗತ್ತೆ. ಬರೀ ರಿಟರ್ನ್ಸ್ ಅನ್ನ ನೋಡ್ಕೊಂಡು ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಮತ್ತೆ ಆ ಕಂಪನಿ ಈ ತರ ಏನಾದ್ರು ಡೌನ್ ಫಾಲ್ ಆದಾಗ ನಾವು ಎಲ್ಲ ಕಡೆ ಯೂಟ್ಯೂಬ್ ಅಲ್ಲಿ ಆಗ್ಬೋದು, ಬೇರೆ ಕಡೆ ಆಗ್ಬೋದು, ಕಮೆಂಟ್ ಮಾಡಿ ಅಥವಾ ಫ್ರೆಂಡ್ಸ್ ಹತ್ರ ಸಜೆಷನ್ ಕೇಳ್ತಾ ಇರ್ತೀವಿ, ಸರ್ ಇದರಲ್ಲಿ ಲಾಸ್ ಅಲ್ಲಿ ಇದೀವಿ ಏನ್ ಮಾಡ್ಬೇಕು ಅಂತ. ಸೊ ನಾವು ಆ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದಾಗ ಡೆಫಿನೆಟ್ಲಿ ನಾವು ಯಾರನ್ನು ಕೇಳೋ ಅಂತ ಅವಶ್ಯಕತೆ ಬೀಳೋದಿಲ್ಲ. ಯಾಕಂದ್ರೆ ನಮ್ಗೆ ಆ ಕಂಪನಿ ಬಗ್ಗೆ ಗೊತ್ತಿರುತ್ತೆ ಈಗಾಗ್ಲೇ. ಸೊ ಹಾಗಾಗಿ ಕಂಪನಿ ಬಗ್ಗೆ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಹಲವಾರು ಅದಾನಿ ಸ್ಟಾಕ್ ಗಳಿದಾವೆ, ನಾವು ಅದನ್ನು ಕೂಡ ಮುಂದೆ ನೋಡೋಣ ಈಗ. ಹಾಗೆ ನೆಕ್ಸ್ಟ್ ಎರಡನೇ ಸ್ಟಾಕ್ ವರುಣ್ ಬೇವರೇಜಸ್. ಇದಂತೂ ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ. ಲಾಸ್ಟ್ 3-4 ಇಯರ್ಸ್ ಇಂದನು ಕೂಡ ಕಂಟಿನ್ಯೂಸ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ. ಇದು 86,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಅಲ್ಲಿ ನೋಡಬಹುದು,
ನಮ್ಮ ವೋಲಟೈಲ್ ಮಾರ್ಕೆಟ್ ಅಲ್ಲೂ ಕೂಡ ಎಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಸ್ಟಾಕ್ ಅನ್ನೋದನ್ನ. ಸೊ 123% ರಿಟರ್ನ್ ಅನ್ನ ಕೊಟ್ಟಿದೆ ಈ ಸ್ಟಾಕ್. ಹಾಗೆ 5 ಇಯರ್ಸ್ ಅಲ್ಲಿ ನೋಡಬಹುದು 534% ನೋಡಬಹುದು. ಇದರ ಚಾರ್ಟ್ ಅನ್ನ ನೋಡಿದ್ರೆ ನಮ್ಗೆ ಇದರ ಪರ್ಫಾರ್ಮೆನ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಹಾಗೆ ಕಂಪನಿ ಲಾಸ್ಟ್ 3 ಇಯರ್ಸ್ ಇಂದ ಕೂಡ ಕಂಟಿನ್ಯೂಸ್ ಬೋನಸ್ ಅನ್ನು ಕೂಡ ಕೊಡ್ತಾ ಇದೆ ಇನ್ವೆಸ್ಟರ್ಸ್ ಗೆ. ಸೊ ಒಳ್ಳೆ ಬಂಪರ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿ. ಸೊ ನೀವು ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ 3ನೇ ಸ್ಟಾಕ್ ಅಗೇನ್ ಅದಾನಿ ಗ್ರೂಪ್, ಅದಾನಿ ಎಂಟರ್ಪ್ರೈಸಸ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು 125% ಇದೆ. ಹಾಗೆ ಇದು 4.40 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದನ್ನು ಕೂಡ ನಾನು ಅವಾಗ್ಲೇ ಹೇಳ್ದಲ್ಲ ಸೇಮ್ ಅದಾನಿ ಪವರ್ ಗೆಳ್ದಂಗೆ. ಸೊ ಅದೇ ಕಂಡೀಷನ್ಸ್ ಇದರಲ್ಲೂ ಅಪ್ಲೈ ಆಗುತ್ತೆ. ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿ ಅದರ ನಂತರ ಡಿಸಿಷನ್ ತಗೊಳ್ಳಿ. ಹಾಗೆ ನೆಕ್ಸ್ಟ್ ಅದಾನಿ ಟೋಟಲ್ ಗ್ಯಾಸ್, ಅಗೇನ್ ಇನ್ನೊಂದು ಅದಾನಿ ಗ್ರೂಪ್ ನ ಸ್ಟಾಕ್. ಇದರಲ್ಲಿ ನೋಡಬಹುದು ಸಡನ್ ಸ್ಪೈಕ್ ಮತ್ತೆ ಸಡನ್ ಡೌನ್ ಫಾಲ್. ಸೊ ಈ ತರದ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಕಾಮನ್. 4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು. 113% ರಿಟರ್ನ್ ಕೊಟ್ಟಿದೆ. ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಬಹುದು. ಸೊ NSE ನಲ್ಲಿ ಇತ್ತೀಚೆಗೆ ಲಿಸ್ಟ್ ಆಗಿದೆ. ಸೊ ಹಾಗಾಗಿ ನಾನು BSE ನಲ್ಲಿ ಈಗ ಓಪನ್ ಮಾಡಿದೀನಿ. ನೋಡಬಹುದು 2018 ಡೇಟಾ ಇದೆ. ಆಗಾಗ ಎಂತ ಕರೆಕ್ಷನ್ ಗಳು ಕೂಡ ಕಂಡು ಬರುತ್ತೆ ನೋಡಬಹುದು ನೀವು ಇಲ್ಲಿ. ಸೊ ಅದನ್ನೆಲ್ಲ ತಿಳ್ಕೊಂಡು ನಾವು ಇದರಲ್ಲಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಬಹುದು. ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದೀರಿ ಅಂತ ಅಂದ್ರೆ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ, ಯಾವ್ದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ. ಹಾಗೆ ನೆಕ್ಸ್ಟ್ HAL, ಇದನ್ನ ನಾನು ಸುಮಾರು ಅರೌಂಡ್ ಇನ್ನು 2000 ಒಳಗಡೆನೆ ಇತ್ತು ಅಂತ ಸಮಯದಲ್ಲೂ ಕೂಡ ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ. 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು. 109% ರಿಟರ್ನ್ ಕೊಟ್ಟಿದೆ ಈ ಸ್ಟಾಕ್. 84,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಡಿಫೆನ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುವಂತ ಕಂಪನಿ. ಸೊ ಇದರ ಫ್ಯೂಚರ್ ಕೂಡ ಬ್ರೈಟ್ ಆಗಿರ್ಬೋದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಸುಮಾರು ಜನ ಎಕ್ಸ್ಪರ್ಟ್ಸ್ ಕೂಡ ಹೇಳ್ತಿದ್ದಾರೆ. ಹಾಗೆ ನೆಕ್ಸ್ಟ್ ಸೋಲಾರ್ ಇಂಡಸ್ಟ್ರೀಸ್, ನಾನು ಮೊನ್ನೆ ತಾನೇ ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ ಕೂಡ. ಇದು ಕೂಡ ನೋಡಬಹುದು 39,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 81% ರಿಟರ್ನ್ ಅನ್ನು ಕೊಟ್ಟಿದೆ 1 ಇಯರ್ ಅಲ್ಲಿ. ಈ ಕಂಪನಿ ಕೂಡ ಡಿಫೆನ್ಸ್ ಅಲ್ಲೂ ಕೂಡ ವರ್ಕ್ ಮಾಡುತ್ತೆ. ಎಸ್ಪೆಷಲಿ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ತುಂಬಾ ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾ ಇರುವಂತಹ ಕಂಪನಿ. ಸೋಲಾರ್ ಅಂದ ತಕ್ಷಣ ಸೋಲಾರ್ ಪವರ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇದರ ಹೆಸರು ಮಾತ್ರ ಸೋಲಾರ್ ಇಂಡಸ್ಟ್ರೀಸ್ ಅಷ್ಟೇ, ಇದರ ಬಿಸ್ನೆಸ್ ಬೇರೆನೆ ಇದೆ. ಸೊ ಹಾಗೆ ನಾನು ಇತ್ತೀಚೆಗೆ ಅಂದ್ರೆ ಕಳೆದ ಸೋಮವಾರ ಕೂಡ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೈಯಿಂಗ್ ಅನ್ನ ಮಾಡಿದ್ದೀನಿ. ತುಂಬಾ ದೊಡ್ಡ ಪ್ರಮಾಣದಲ್ಲಿ ಏನಲ್ಲ, ಸ್ವಲ್ಪ ಕಡಿಮೆ ಕ್ವಾಂಟಿಟಿನ ಬೈಯಿಂಗ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡಬಹುದು 5 ಡೇಸ್ ಚಾರ್ಟ್ ಅನ್ನು ನೋಡಿದ್ರೆ 5 ಡೇಸ್ ಅಲ್ಲಿ 9% ರಿಟರ್ನ್ ಕೊಟ್ಟಿದೆ. ಅರೌಂಡ್ 4,100 ಲೆವೆಲ್ ಅಲ್ಲಿ ನಾನು ಎಂಟರ್ ಆಗಿದ್ದೀನಿ ಇದರಲ್ಲಿ. ಸೊ ಅದಾದ ನಂತರ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಾಗೆ ನಾನಂತೂ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲಿವರೆಗೂ ಕೂಡ. ಹಾಗೆ ನೆಕ್ಸ್ಟ್ ಇಂಡಿಯನ್ ಹೋಟೆಲ್ಸ್. ಸೊ ಟಾಟಾ ಗ್ರೂಪ್ ನ ಕಂಪನಿ ಇದು, ಒಂದು 45,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು, 76% ರಿಟರ್ನ್ ಅನ್ನು ಕೊಟ್ಟಿದೆ. ಸೊ ಇದರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ 2020 ಮತ್ತೆ 2021 ಅಲ್ಲಿ ಯಾವುದೇ ರೀತಿಯ ಬಿಸ್ನೆಸ್ ಇರಲಿಲ್ಲ, ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರಿಗಳಲ್ಲಿ. ಯಾಕಂದ್ರೆ ಎಲ್ಲ ಕಡೆ ಟ್ರಾವೆಲಿಂಗ್ ರಿಸ್ಟ್ರಿಕ್ಷನ್ಸ್ ಇದ್ದಿದ್ರಿಂದ ಸೊ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿರಲಿಲ್ಲ. ಸೊ ಈಗ 2022 ನಲ್ಲಿ ಅದು ಕಮ್ಬ್ಯಾಕ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಸ್ಟಾಕ್ ಅಥವಾ ಈ ಸೆಕ್ಟರ್ ನ ಸ್ಟಾಕ್ಗಳು. ಸೊ ಹಾಗಾಗಿ ಇದು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ. ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ಇದ್ರ ಬಗ್ಗೆ ಕೂಡ ನೀವು ಫರ್ದರ್ ಸ್ಟಡಿ ಮಾಡಬಹುದು. ಯಾಕಂದ್ರೆ ಟ್ರಾವೆಲಿಂಗ್ ಇಂಡಸ್ಟ್ರಿ ಮುಂದಿನ ವರ್ಷ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಅಲ್ಲಿ ಇದೆ. ಸೊ ಹಾಗಾಗಿ ಇದನ್ನು ಕೂಡ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು. ಹಾಗೆ ನೆಕ್ಸ್ಟ್ TVS ಮೋಟಾರ್ ಕಂಪನಿ. ಸೊ ಇದು ಕೂಡ ಸೈಕ್ಲಿಕಲ್ ಸೆಕ್ಟರ್ ಆಟೋ ಇಂಡಸ್ಟ್ರಿ. ಸೊ ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲಾಸ್ಟ್ 1 ಇಯರ್ ಅಲ್ಲಿ ನೋಡಬಹುದು 73% ರಿಟರ್ನ್ ಕೊಟ್ಟಿದೆ. ಹಾಗೆ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. 2018 ಕೂಡ ಡೌನ್ ಇತ್ತು, 21 ಅಥವಾ 20 ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. 51,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದನ್ನು ಕೂಡ ನೀವು ಫರ್ದರ್ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್, ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೆ. 53,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 57% ರಿಟರ್ನ್ ಕೊಟ್ಟಿದೆ. ಸುಮಾರು ಜನ ಇವುಗಳ ಪ್ರೈಸ್ ಅನ್ನ ನೋಡಿ ಇಗ್ನೋರ್ ಮಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ಪ್ರೈಸ್ ಅನ್ನ ನೋಡಿ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಡಿ. ಯಾಕಂದ್ರೆ ನಿಮ್ ಕೈಲಿ ಸಾಧ್ಯ ಆದ್ರೆ ಒಂದೇ ಕ್ವಾಂಟಿಟಿ ತಗೊಳಕ್ ಆಗ್ಲಿ. ಯಾವ್ದೋ ಒಂದು ಪೆನ್ನಿ ಸ್ಟಾಕ್ ಅಥವಾ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಅಥವಾ 100 ರೂಪಾಯಿ ಇರುವಂತಹ ಸ್ಟಾಕ್ ಗಳನ್ನ 20 ಕ್ವಾಂಟಿಟಿ ತಗೊಳ್ಳೋ ಬದಲಿಗೆ ಇಂತಹ ಸ್ಟಾಕ್ ಗಳಲ್ಲಿ ಒಂದೇ ಕ್ವಾಂಟಿಟಿ ಬರಲಿ, ನಿಮ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗುತ್ತೆ. ಬಟ್ ನಿಮ್ಮ ಟಾರ್ಗೆಟ್ ಲಾಂಗ್ ಟರ್ಮ್ ಆಗಿರ್ಬೇಕು. ಶಾರ್ಟ್ ಟರ್ಮ್ ಅಲ್ಲಿ ನೋಡಬಹುದು ನೀವು ಇಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಯಾವ ರೀತಿ ಡೌನ್ ಫಾಲ್ ಗಳು ಕಂಡು ಬಂದಿದೆ ಅಂತ. ಒಳ್ಳೆ ಸ್ಟಾಕ್ ಗಳು ಕೂಡ ಆಗಾಗ ಒಳ್ಳೆ ಕರೆಕ್ಷನ್ ಕಂಡು ಬರ್ತಾ ಇರುತ್ತೆ ಅಂತಹ ಸ್ಟಾಕ್ ಗಳಲ್ಲೂ ಕೂಡ. ಸೊ ಹಾಗಾಗಿ ಓವರ್ ಆಲ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿ 57%. ಸೊ ಹಾಗಾಗಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಿ, ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ, ಜೊತೆಗೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ, ಪ್ರೈಸ್ ಅನ್ನ ನೋಡಬೇಡಿ. ಸೊ ಆಗ ಆಬ್ವಿಯಸ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ನೋಡಬಹುದು ಇದರ ಲಾಂಗ್ ಟರ್ಮ್ ಚಾರ್ಟ್ ಅನ್ನು ಕೂಡ, ಇದು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಹಾಗೆ ನೆಕ್ಸ್ಟ್ ಸ್ಕಾಫ್ಲರ್ ಇಂಡಿಯಾ ಲಿಮಿಟೆಡ್.
ಸೊ ಇದರ ಬಗ್ಗೆ ಕೂಡ ನಾನು ಒಂದೆರಡು ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಅನ್ಕೊಳ್ತೀನಿ. ಹಾಗೆ 1 ಇಯರ್ ರಿಟರ್ನ್ಸ್ ನೋಡ್ಬೋದು, 55%, 42,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಇದು ಕೂಡ ಈಗಲೂ ಕೂಡ ಅರೌಂಡ್ 26-27% ಡೌನ್ ಇದೆ. ಡೌನ್ ಇದ್ರೂ ಕೂಡ ಇನ್ನೂ 55% ರಿಟರ್ನ್ ಇದೆ ಮುಂಚೆ ಇನ್ವೆಸ್ಟ್ ಮಾಡಿದವರಿಗೆ. ಸೊ ಡೌನ್ ಫಾಲ್ ಆಯ್ತು ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡ್ಬೋದು ಎಂತ ಒಳ್ಳೆ ಚಾರ್ಟ್ ಅಂತ. ಯಾವುದೇ ಕಂಪನಿ ಆಗ್ಲಿ, ಎಷ್ಟೇ ದೊಡ್ಡ ಕಂಪನಿ ಆಗ್ಲಿ, ಬ್ಲೂ ಚಿಪ್ ಕಂಪನಿಗಳಾಗಿರ್ಲಿ, ಡೌನ್ ಆದೇ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಅಥವಾ ಒಂದಲ್ಲ ಒಂದು ಟೈಮಲ್ಲಿ. ಆ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿದ್ರೆ ಆಬ್ವಿಯಸ್ಲಿ ನಾವು ಹೋಲ್ಡ್ ಮಾಡೇ ಮಾಡ್ತೀವಿ ಅಂತ ಕಂಪನಿಗಳನ್ನ. ನೆಕ್ಸ್ಟ್ ಅದಾನಿ ಟ್ರಾನ್ಸ್ಮಿಷನ್, 2.89 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 1 ಇಯರ್ ಅಲ್ಲಿ 47% ರಿಟರ್ನ್ ಇದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. ಸೊ ಈಗಲೂ ಕೂಡ ಅರೌಂಡ್ ಇದರ ಪೀಕ್ ಇಂದ 37-38% ಡೌನ್ ಇದೆ ಈ ಸ್ಟಾಕ್ ಕೂಡ. ಯಾಕಂದ್ರೆ ಇವೆಲ್ಲ ಆಲ್ಮೋಸ್ಟ್ ಇದರ ಪಿ ನೋಡಿ ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ. 344 ಇದೆ. ಅದಾನಿ ಕಂಪನಿಗಳು ಎಲ್ಲಾನು ಕೂಡ ಪಿ ತುಂಬಾ ಜಾಸ್ತಿ ಇದೆ, ಬಟ್ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿದ್ದಾವೆ. ನೆಕ್ಸ್ಟ್ ಐಟಿಸಿ. ಸೊ ಐಟಿಸಿಯ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು, 51% ಇದೆ. ಇದು ಕೂಡ 4 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ಕೂಡ ನೋಡಬಹುದು. ಇದು ಒಂದು ಒಳ್ಳೆ ಸ್ಟಾಕ್, ಇದ್ರ ಬಗ್ಗೆ ಕೂಡ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ನೆಕ್ಸ್ಟ್ ಯೆಸ್ ಬ್ಯಾಂಕ್. ಲಾಸ್ಟ್ 2 ಸ್ಟಾಕ್ಗಳು ಕೂಡ ತುಂಬಾ ದಿನಗಳಿಂದ ಪರ್ಫಾರ್ಮ್ ಮಾಡದೇ ಇದ್ದಂತಹ ಸ್ಟಾಕ್ಗಳು ಲಾಸ್ಟ್ ವರ್ಷದಲ್ಲಿ ವಾಲಟೈಲ್ ಮಾರ್ಕೆಟ್ ಅಲ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ. ಯೆಸ್ ಬ್ಯಾಂಕ್ ಅನ್ನ ನೋಡಬಹುದು, 51% ರಿಟರ್ನ್ ಕೊಟ್ಟಿದೆ. ಹಾಗೆ ಸ್ಪೈಕ್ ಗಳು ನೋಡಬಹುದು, ಆಗಾಗ ಸಡನ್ ಸ್ಪೈಕ್ ಗಳು, ಮೂರ್ ಸ್ಪೈಕ್ ಗಳು ಇದು ಬಂದಿದೆ. ಸ್ಪೈಕ್ ಬಂದ ನಂತರ ಡೌನ್ ಫಾಲ್, ಮತ್ತೆ ಕನ್ಸಾಲಿಡೇಷನ್, ಮತ್ತೆ ಈಗ ಸ್ಪೈಕ್. ಸೊ ಇದಕ್ಕೆ ನೆಕ್ಸ್ಟ್ 23 ಮಾರ್ಚ್ ತುಂಬಾ ಇಂಪಾರ್ಟೆಂಟ್, ಲಾಕ್ ಇನ್ ಪೀರಿಯಡ್ ಮುಗಿತಾ ಇದೆ. ಸೊ ಅದರ ನಂತರ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ನಿಂತಿದೆ. ಸೊ ಹಾಗಾಗಿ ಇಲ್ಲಂತೂ ಹೆಚ್ಚಿನ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಅನ್ನ ನಾನಂತೂ ಪ್ರಿಫರ್ ಮಾಡೋದಿಲ್ಲ ಮಾರ್ಚ್ ಆಗೋವರೆಗೂ. ಸೊ ಮಾರ್ಚ್ ನಂತರ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಂಡು ಡಿಸಿಷನ್ ತಗೊಳ್ಬಹುದು. ಹಾಗೆ 59,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇದರ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನ ನೋಡಿದ್ರೆ ನಿಮ್ಗೆ ಶಾಕ್ ಆಗುತ್ತೆ, ಹೊಸಬ್ರು ಯಾರಾದ್ರೂ ನೋಡ್ತಿದ್ರೆ. ಬಟ್ ಅಳೊಬ್ರು ಆದ್ರೆ ಆಲ್ರೆಡಿ ಇದರ ಸ್ಟೋರಿ ಗೊತ್ತಿದೆ. ಸೊ ನಾನು ಇದ್ರ ಬಗ್ಗೆ ಹಲವಾರು ಬಾರಿ ಆಲ್ರೆಡಿ ವಿಡಿಯೋ ಮಾಡಿದೀನಿ ಕೂಡ. ಸೊ ಈ ಎಷ್ಟು ಸ್ಟಾಕ್ ಗಳನ್ನ ನೀವು ಸ್ಟಡಿ ಮಾಡಬಹುದು. ಹಾಗೆ ಎಲ್ಲ ಕೂಡ ನಾನು ಅವಾಗ್ಲೇ ಹೇಳ್ದಾಗೆ 50% ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾವೆ. ಹಾಗೆ ಈ ವರ್ಷನೂ ಅದೇ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾವ ಅಂತ ನೋಡೋದಾದ್ರೆ ಅದನ್ನ ನಾವಂತೂ ಹೇಳಿಕ್ ಆಗೋದಿಲ್ಲ. ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು, ಚೆನ್ನಾಗಿ ಬಿಸ್ನೆಸ್ ನ ಮಾಡ್ತಾ ಇದೆ, ಆಬ್ವಿಯಸ್ಲಿ ಒಳ್ಳೆ ರಿಟರ್ನ್ಸ್ ಕೂಡ ಕೊಡಬಹುದು ಈ ವರ್ಷ ಕೂಡ. ಆದ್ರೆ ಡಿಫೆನ್ಸ್ ಸೆಕ್ಟರ್ ನ ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಚೆನ್ನಾಗಿ ಮಾಡಬಹುದು, ಹಾಗೆ ಬ್ಯಾಂಕಿಂಗ್ ಸೆಕ್ಟರ್ ನ ಸ್ಟಾಕ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅನ್ನೋ ಅಂತ ಮಾಹಿತಿ ಇದೆ. ನೋಡೋಣ, ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಅಷ್ಟೇ, ಫೈನಲಿ ಹಿಂಗೆ ಆಗುತ್ತೆ ಅಂತ ಅಂತೂ ಹೇಳಕ್ಕಾಗಲ್ಲ. ಸೊ ಅದನ್ನ ಮಾರ್ಕೆಟ್ಗೆ ಬಿಡೋಣ. ಬಟ್ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿ, ಎಲ್ಲಾನು ಕೂಡ ಒಳ್ಳೆ ಸ್ಟಾಕ್ ಗಳೇ ಅದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನ ಬಿಟ್ಟು. ಅದರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಕಾಣುತ್ತೆ, ಬಟ್ ನೀವು ಆ ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಪಾನಿಕ್ ಆಗುವಂತ ಅವಶ್ಯಕತೆನೂ ಇಲ್ಲ, ಸೇಲ್ ಮಾಡೋ ಅಂತ ಅವಶ್ಯಕತೆಯೂ ಇಲ್ಲ. ಬಟ್ ರಿಸ್ಕ್ ರಿವಾರ್ಡ್ ಅನ್ನ ಮೇಂಟೈನ್ ಮಾಡಿ ಅಷ್ಟೇ. ಹಾಗಂತ ನಾನು ಅದಾನಿ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ ಎಕ್ಸಿಟ್ ಆಗ್ಬಿಡ್ಲ ಅನ್ನೋ ಅಂತ ಪ್ರಶ್ನೆ ಎಲ್ಲ ಕೇಳ್ಬೇಡಿ. ನೀವು ಕಂಪನಿಯನ್ನ, ಆ ಕಂಪನಿಯ ಬಿಸ್ನೆಸ್ ಅನ್ನ, ಆ ಮ್ಯಾನೇಜ್ಮೆಂಟ್ ಅನ್ನ ನೀವು ಇಷ್ಟಪಡ್ತೀರಿ, ಕಂಪನಿ ಚೆನ್ನಾಗಿದೆ, ಕಂಪನಿಯ ಮ್ಯಾನೇಜ್ಮೆಂಟ್ ಒಳ್ಳೆ ಡಿಸಿಷನ್ ಗಳನ್ನ ತಗೊಳುತ್ತೆ, ರಿಟರ್ನ್ಸ್ ಕೊಡುತ್ತೆ, ಒಳ್ಳೆ ರಿಟರ್ನ್ಸ್ ಅನ್ನ ಮುಂದಿನ ದಿನಗಳಲ್ಲೂ ಕೂಡ ಅನ್ನೋ ಅಂತ ನಿಮ್ಗೆ ಮಾಹಿತಿ ಇದ್ರೆ ಅಂತದನ್ನ ಕಂಟಿನ್ಯೂ ಮಾಡಬಹುದು. ಬೇರೆಯವ್ರ ಒಪಿನಿಯನ್ ಮೇಲೆ ಡಿಸಿಷನ್ ಚೇಂಜ್ ಮಾಡಕ್ ಹೋಗ್ಬೇಡಿ. ಸೊ ಸರಿ ಗೆಳೆಯರೇ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.